ನಮ್ಮ ಇಡೀ ಚಿತ್ರರಂಗದ ಭಾರತೀಯ ಚಿತ್ರರಂಗದಲ್ಲಿ ಸಿನಿಮಾ ಅಂತ ಹೇಳಿದ್ರೆ ಸಾಕು ಅವರ ಹೆಸರನ್ನ ನಾವು ಒಂದು ಅಗ್ರಮಾನ್ಯವಾಗಿ ಅಗ್ರ ಪಂಕ್ತಿಯಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ ಅವರ ಚಿತ್ರಗಳನ್ನೇ ನೀವು ತಗೊಳ್ಳಿ ದೇವದಾಸಿಯ ಒಂದು ಹಿನ್ನೆಲೆ ಇರುವಂಥ ಗೆಜ್ಜೆ ಪೂಜೆ ಮಾನಸಿಕ ಅಸ್ವಸ್ಥಳಾಗಿರುವಂಥ ನಾಯಕಿಯ ಕಥಾ ನಾಯಕಿಯ ಪಾತ್ರ ಇರುವಂಥ ಶರಪಂಜರ ಅವರು ಎಲ್ಲ ಹಲವಾರು ಚಿತ್ರಗಳಲ್ಲಿ ಅತ್ಯಂತ ವೈವಿಧ್ಯಮಯವಾದಂತಹ ವಸ್ತುಗಳು ಸವಾಲಾಗುವಂತಹ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ರು ಎಲ್ಲ ಫಾರ್ಮುಲಾಗಳನ್ನು ಭೇದಿಸಿಕೊಂಡು ಪ್ರತಿಯೊಂದು ಚಿತ್ರದಲ್ಲೂ ತನ್ನದೇ ಆದಂತಹ ಛಾಪನ್ನು ಮೂಡಿಸ್ತಾ ಪರಿಣಾಮಕಾರಿಯಾಗಿ ಅದನ್ನು ಚಿತ್ರಗಳನ್ನ ತಯಾರು ಮಾಡಿದವರು ನಿರ್ದೇಶಕರು ಅವರು ಚಿತ್ರ ಪ್ರಾರಂಭವಾಗೋದಕ್ಕೆ ಮುಂಚೆ ಚಿತ್ರೀಕರಣ ನಡೆಯುವಾಗ ನಡೆದ ನಂತರವೂ ಕೂಡ ಪುಟ್ಟಣ್ಣ ಅವರ ಜೊತೆ ಒಂದು ಬಾಂಧವ್ಯ ಕಲಾವಿದನ ಬಾಂಧವ್ಯ ಇದೆಯಲ್ಲ ಅದು ಬಹಳ ಅದು ಊಹೆ ಕೂಡ ಸಿಗೋ ಸಿಗೋ ಸಿಗಲಾರದ್ದು ಪುಟ್ಟಣ್ಣನವರಲ್ಲಿ ತನ್ನ ಕಲಾವಿದರ ಬಗ್ಗೆ ಇರುವಂತಹ ಒಂದು ಬಾಂಧವ್ಯ ಒಂದು ರೀತಿ ತಾಯಿ ಪ್ರೇಮ ಆ ಭಾವೋತ್ಕರ್ಷದ ರೀತಿಯಲ್ಲಿ ಆ ಸ್ಥಳ ಅದನ್ನು ಬಳಸುವಂತ ರೀತಿ ಆ ಎಂಥ ಪರಿಣಾಮಕಾರಿಯಾಗಿ ಅದನ್ನು ಮಾಡಿದ್ದಾರೆ ಹಾಗೆ ಆ ಸಾರಮತಿ ರಾಗದಲ್ಲಿ ಅವರು ಅದನ್ನು ತಗೊಂಡು ಬರುವಂತಹ ಆ ಒಂದು ಸನ್ನಿವೇಶ ನಾನು ಅಭಿನಯಿಸಿದಂಥ ಅಮೃತ ಗಲಿಗೆ ಚಿತ್ರದಲ್ಲಿ ಅತ್ಯಂತ ಒಂದು ಬಹಳ ಭಾವನಾತ್ಮಕವಾದಂಥ ಒಂದು ಸಂದರ್ಭದಲ್ಲಿ ಮಾ ತೀವ್ರ ಭಾವ ಸಂಘರ್ಷಕ್ಕೆ ಒಳಗಾದಂಥ ನಾಯಕಿ ಒಳಗ ಒಳಗಾದಂಥ ಒಂದು ಸಂದರ್ಭದಲ್ಲಿ ಆ ನನ್ನ ಪಾತ್ರ ಅಲ್ಲಿ ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ಜನ್ಮಿಸಲಿ ಅಂತ ಅವರು ಹೇಳುವಾಗ ಆಶಯ ಅದು ನಿರ್ದೇಶಕರ ಆಶಯ ಇಲ್ಲಿ ಪಾತ್ರಧಾರಿಯ ಆಶಯ ಎಂಥ ಒಂದು ಅದ್ಭುತವಾದಂಥ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ಅವರು ಚಿತ್ರದ ಮೂಲಕ ಬಿಂಬಿಸ್ತಾ ಇದ್ದಾರೆ ಛಾಯಾಗ್ರಹಣ ಅನ್ನೋದು ಪುಟ್ಟಣ್ಣ ಅವರು ಉಪಯೋಗಿಸಿಕೊಂಡಿರುವಂತಹ ರೀತಿಯಲ್ಲಿ ಅವರ ಮಟ್ಟಕ್ಕೆ ದೇಶದಲ್ಲಿ ಬಹಳ ಕಡಿಮೆ ಜನ ಆ ಒಂದು ಕ್ಷೇತ್ರವನ್ನು ಬಳಸಿಕೊಂಡಿದ್ದಾರೆ ಅಂತ ನಿಸ್ಸಂಶಯವಾಗಿ ಹೇಳ್ಬೋದು